ಮಂಜಮ್ಮ, ನೀನೇ? ನೀನೇನು ಮಾಡ್ತಿದ್ದೀಯ ಮಂಜಮ್ಮ ಇಲ್ಲಿ? ನಾನು ಈಗಲೇ ಬಂದಿದ್ದು. ಮಹಾರಾಣಿ ಮಂಗಳಾದೇವಿ, ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ, ಯಾವಾಗ ಬೇಕಾದರೂ ಬರ್ತೀನಿ, ಏನು ಬೇಕಾದರೂ ಮಾಡ್ತೀನಿ, ಅದಕ್ಕೆ ನೀವು ಪ್ರಶ್ನೆ ಮಾಡಕ್ಕೂಡ್ದು ಅಂತ. ಆ ವಿಷಯ ಬಿಡಿ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅದಕ್ಕೆ ಬಂದೆ. ಸರಿ, ಅದೇನೆಂದು ಹೇಳಿ. ನೋಡಿ ಮಹಾರಾಣಿ ಮಂಗಳಾದೇವಿ, ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೀತಿವೆ, ಅದಕ್ಕೆ ನಾವು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಓಹೋ, ಹೌದೇ ಮಂಜಮ್ಮ, ಪಾಪ ನನಗೆ ಗೊತ್ತೇ ಇರಲಿಲ್ಲ ನೋಡು. ವ್ಯಂಗ್ಯ ಮಾಡಬೇಡಿ ಮಹಾರಾಣಿ. ಮತ್ತಿನ್ನೇನು ಮಂಜಮ್ಮ, ಇದು ಒಂದು ವಿಷಯವೇ. ನಮ್ಮೆಲ್ಲರ ಸುತ್ತಮುತ್ತ ಯಾವುದಾದರೂ ಒಂದು ಸನ್ನಿವೇಶ, ಯಾವುದಾದರೂ ಒಂದು ಘಟನೆ ನಡೆಯುತ್ತಲೇ ಇರುತ್ತದೆ. ಅದೆಲ್ಲದಕ್ಕೂ ನಾನು ತಲೆ ಕೆಡಿಸಿಕೊಳ್ಳಬೇಕೆ? ಹಾ ಮಹಾರಾಣಿ ಮಂಗಳಾದೇವಿ, ನಾನು ಹೇಳ್ತಾ ಇರೋದು ಎಲ್ಲರ ಬಗ್ಗೆ ಅಲ್ಲ, ನಮಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ಮಹಾರಾಣಿ, ನಾವು ಮಾಡಿದ ಕೆಲಸ ನಮಗೆ ಫಲ ಕೊಡಬೇಕು ಅಂದ್ರೆ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡೋದಲ್ಲ, ನಮ್ಮ ಶತ್ರುಗಳ ಬಗ್ಗೆನೂ ನಾವು ಗಮನ ಹರಿಸ್ಬೇಕಾಗತ್ತೆ. ನಾವು ಅನ್ಕೊಂಡ ಹಾಗೆ ಯಾವುದು ನಡೀತಾ ಇಲ್ಲ ಮಹಾರಾಣಿ. ಏನು ನಿನ್ನ ಮಾತಿನ ಅರ್ಥ ಮಂಜಮ್ಮ? ಅದೇನೇ ವಿಷಯವಿದ್ದರೂ ಅದನ್ನು ನೇರವಾಗಿ ಹೇಳು. ಹೇಳ್ತೀನಿ. ಆ ರೇಣುಕಮ್ಮ ಮತ್ತೆ ಜಮದಗ್ನಿ, ಅವರಿಬ್ಬರ ಸ್ನೇಹ ತುಂಬಾ ಜೋರಾಗಿ ನಡೀತಾ ಇದೆ. ಜಪ ತಪ ಅನ್ಕೊಂಡು ಆ ಜಮದಗ್ನಿ ತನ್ನ ಶಕ್ತಿನ ಹೆಚ್ಚು ಮಾಡ್ಕೊಂಡಿದ್ದಾನೆ. ಅವನೇನು ಸಾಮಾನ್ಯದವನಲ್ಲ. ಅವರ ಸ್ನೇಹದಿಂದ ನಮ್ಮ ತಂತ್ರಕ್ಕೆ ಕುತ್ತು ಬರೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಈಗ ಅದೇನೋ ಬಿಲ್ಲು ಬೇರೆ ಇಟ್ಕೊಂಡಿದ್ದಾನೆ, ಆದ್ರಿಂದ ಒಬ್ಬ ರಾಕ್ಷಸನ್ನು ಕೊಂದು ಹಾಕ್ದ. ಸಾಕು ಮಂಜಮ್ಮ, ನಿಲ್ಲಿಸು. ಹೇಳದೆ ಕೇಳದೆ ಅದ್ಯಾವುದೋ ಮಾಯಾಜಾಲದಿಂದ ಒಳಗೆ ಬಂದಿದ್ದು ಅಲ್ಲದೆ ಏನು ಅರ್ಥ ಆಗದ ಹಾಗೆ ಮಾತನಾಡುತ್ತಿದ್ದೀಯಲ್ಲ. ಮಾಡಲು ಕೆಲಸವಿಲ್ಲದೆ ಸಮಯವನ್ನು ಹೇಗೆ ಕಳೆಯಬೇಕು ಎಂದು ತಿಳಿಯದೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸಬೇಡ ಮಂಜಮ್ಮ, ನಡೆ ಇಲ್ಲಿಂದ. ಮಹಾರಾಣಿ ಮಂಗಳಾದೇವಿ, ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ ಇರಿ. ನೋಡಿ, ಅಲ್ಲಿ ಏನು ನಡೀತು ಅಂತ ನಿಮಗೆಲ್ಲ ಸರಿಯಾಗಿ ಹೇಳ್ತೀನಿ, ನೀವು ಗಮನ ಇಟ್ಟು ತಿಳಿಸ್ಕೊಳ್ಳಿ. ಶ್ರೀ